ದೇವಾಲಯದ ಆವರಣದಲ್ಲೇ ಕಳ್ಳಚೂಡಿಯೊಂದು ರಾಸಲೀಲೆಯಲ್ಲಿ ತೊಡಗಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಗೂಸ ತಿಂದಿರುವ ಘಟನೆ ಜರುಗಿದೆ. ನಂಜನಗೂಡಿನ ಕೃಷ್ಣಾಪುರ ಗ್ರಾಮದಲ್ಲಿ ಪವಾಡಗಳನ್ನೇ ಸೃಷ್ಟಿಸಿ ಎಲ್ಲರ ಆರಾಧ್ಯ ದೈವವೆಂದೇ ಪ್ರಸಿದ್ಧಿಯಾಗಿರುವ ಚಂದ್ರಮೌಳೇಶ್ವರ ದೇವಸ್ಥಾನದ ಆವರಣದಲ್ಲಿ ರಾಜಾರೋಷವಾಗಿ ಅದು ಹಾಡಾಗಲಲ್ಲೇ ಜೋಡಿಯೊಂದು ರಾಸಲೀಲೆ ನಡೆಸಿ ಸಿಕ್ಕಿಬಿದ್ದಿದ್ದಾರೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗು, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು. ಇತ್ತೀಚೆಗೆ ನಡೆದ ಉತ್ತಮ ಬೆಳವಣಿಗೆಗೆ ಕಾರಣರಾದ ಚಂದ್ರಮೌಳೇಶ್ವರ ದೇವಸ್ಥಾನ ಕೃಷ್ಣಾಪುರ ಗ್ರಾಮದ ಪವಿತ್ರ ಸ್ಥಳ. ಹಲವು ಪವಾಡಗಳ ಹಿನ್ನೆಲೆ ಗ್ರಾಮಸ್ಥರು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಗ್ರಾಮಸ್ಥರ ಪವಿತ್ರ ಸ್ಥಳದಲ್ಲಿ ಈ ಕಳ್ಳಜೋಡಿ ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಇಡೀ ಗ್ರಾಮವೇ ತಲೆ ತಗ್ಗಿಸುವಂತೆ ಮಾಡಿದೆ. ದೇವಸ್ಥಾನದ ಬಾಗಿಲು ಹಾಕಿದ ನಂತರ ಪ್ರತಿದಿನ ಈ ಜೋಡಿ ಬೈಕ್ನಲ್ಲಿ ಬರುತ್ತಿದ್ದು ಕುತೂಹಲದಿಂದ ಗ್ರಾಮಸ್ಥರು ಪರಿಶೀಲನೆ ನಡೆಸಿದಾಗ ದೇವಸ್ಥಾನದ ಆವರಣದಲ್ಲೇ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಕಳ್ಳಜೋಡಿ ಕಳಲೆ ಗ್ರಾಮದವರೆಂದು ಗೊತ್ತಾಗಿದ್ದು ಇವರ ವರ್ತನೆಗೆ ಬೇಸತ್ತ ಗ್ರಾಮಸ್ಥರು ಗೂಸ ಕೊಟ್ಟು ಕಳುಹಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಕಮಾನು ಡಾರ್ಲಿಂಗ್, ಸಿಡೋನು ಡಾರ್ಲಿಂಗ್, ಇನ್ನೇನು ಕೆಲಸ ನಂಗೂ ನಿಂಗೂ, ಸಿಂಗು ಸಾಂಗು ಸಿಂಗು, ಡೈಲಿ ಡಿಂಗು ಡಾಂಗು ಡಿಂಗು.